Hello friends, welcome to All In On Mind Kannada channel. This is Shivanand. Thanks for subscribing my channel and thanks for your loving support. Friends, ivattina ee video dalli na Kannada fonts galana yav rite change madkolabodu annada complete information na tilkon. Friends, video tumbane interesting agudirutte ee video na neevu poorthiyagi watch madidre namma ondu Kannada letters galana nav yav rite different style agi nav change madkolabodu adu hege annada complete information na neevu ee video dalli ತಿಳ್ಕೊಳ್ಬೋದು ಫ್ರೆಂಡ್ಸ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ ಹಾಗಾಗಿ ಯಾರು ಕೂಡ ಸ್ಕಿಪ್ನ ಮಾಡದೆ ಪೂರ್ತಿಯಾಗಿ ವಾಚ್ನ ಮಾಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈಗ ನಾವು ಫಸ್ಟ್ ಅದಕ್ಕೆ ಒಂದು ವೆಬ್ಸೈಟ್ ಒಳಗಡೆ ಹೋಗಬೇಕಾಗುತ್ತೆ ವೆಬ್ಸೈಟ್ ಲಿಂಕು ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ ನೀವು ಇಲ್ಲಿ ನೋಡ್ಬೋದು ಅರವಿಂದ ವಿಕೆ ಡಾಟ್ ಇನ್ ಅಂತಂದು ಈ ವೆಬ್ಸೈಟ್ನ ನೇಮ್ ಆಗಿದೆ ಸೊ ಈ ವೆಬ್ಸೈಟಲ್ಲಿ ನಾವು ಯಾವ ರೀತಿಯಾಗಿ ಅಂದರೆ ಈ ಒಂದು ವೆಬ್ಸೈಟ್ನ ನಾವು ಯಾವ ರೀತಿಯಾಗಿ ಯೂಸ್ನ ಮಾಡ್ಕೊಳ್ಬೇಕಂತ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮಗೆ ಎರಡು ಬಾಕ್ಸಸ್ಗಳು ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಈ ಎರಡು ಬಾಕ್ಸಸ್ಗಳಲ್ಲಿ ಫಸ್ಟ್ ಇರುವಂಥ ಈ ಒಂದು ಬಾಕ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿ ನಾವು ಕನ್ನಡದಲ್ಲಿ ಏನನ್ನ ನಾವು ಟೈಪ್ನ ಮಾಡ್ಕೊಳ್ಬೇಕಂತ ಇರ್ತೀವಿ ಅದನ್ನು ನಾವು ಇಲ್ಲಿ ಟೈಪ್ನ ಮಾಡ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಮತ್ತೆ ಕನ್ನಡ ಅಂತಲೇ ಟೈಪ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನೀಗ ಕನ್ನಡ ಅಂತ ಟೈಪ್ನ ಮಾಡಿದ್ದೀನಿ ಈ ಬಾಕ್ಸಲ್ಲೂ ಕೂಡ ಕನ್ನಡ ಅಂತ ನಮಗೆ ತೋರಿಸ್ತಾ ಇದೆ ಈ ಬಾಕ್ಸಲ್ಲೂ ಕೂಡ ಕನ್ನಡ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್ ಈಗ ನೋಡ್ಬೋದು ಇಲ್ಲಿ ಮೇಲ್ಗಡೆ ನಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಯೂನಿಕ್ ಕೋಡ್ ಅಂತಂದು ಏನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ನಾವು ಟಿಕ್ ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಮೇಲೆ ನಾವು ಟಿಕ್ ಮಾರ್ಕ್ನ ಮಾಡ್ಕೊಂಡ ತಕ್ಷಣ ಆ ಒಂದು ಕನ್ನಡ ಅನ್ನೋದು ಏನಾಗಿದೆ ಈ ಒಂದು ಯೂನಿಕ್ ಕೋಡ್ ಆಗಿ ಒಂದು ಕನ್ವರ್ಟ್ ಆಗಿದೆ ಈ ಯೂನಿಕ್ ಕೋಡ್ನ ನಾವು ಏನು ಮಾಡಬೇಕು ಈಗ ಕಾಪಿನ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಇದನ್ನು ನಾವು ಕಾಪಿನ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕಾಪಿನ ಮಾಡ್ಕೊಂಡ ತಕ್ಷಣ ಮತ್ತೆ ನಾವೀಗ ಒಂದು ಅಪ್ಲಿಕೇಶನ್ ಒಳಗಡೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಈ ಒಂದು ಪಿಕ್ಸೆಲ್ ಆ್ಯಪ್ ಅನ್ನೋಂಥ ಅಪ್ಲಿಕೇಶನ್ ಒಳಗಡೆ ನಾವು ಹೋಗಬೇಕಾಗುತ್ತೆ ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ನ ಮಾಡಿದ್ದೀನಿ ಈ ಅಪ್ಲಿಕೇಶನಲ್ಲಿ ನಾವು ಯಾವ ರೀತಿಯಾಗಿ ಯೂಸ್ನ ಮಾಡ್ಬೇಕಂತ ನಾವೀಗ ಫ್ರೆಂಡ್ಸ್ ಈ ಒಂದು ಕನ್ನಡ ಫಾಂಟ್ಸ್ ಫಾರ್ ಡೌನ್ಲೋಡಿಂಗ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆಮೇಲೆ ನೀವು ಕ್ಲಿಕ್ನ ಮಾಡಿ ಫಸ್ಟ್ ಆ ಕನ್ನಡ ಫಾಂಟ್ಸ್ಗಳನ್ನ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಕನ್ನಡ ಫಾಂಟ್ಸ್ಗಳನ್ನ ನೀವು ಡೌನ್ಲೋಡ್ನ ಮಾಡ್ಕೊಂಡ್ಮೇಲೆ ಈ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ನೋಡೋದು ಇಲ್ಲಿ ಟೆಕ್ಸ್ಟ್ ಅಂತ ಏನು ಕಾಣಿಸ್ತದೆ ಆಮೇಲೆ ನಾವು ಡಬಲ್ ಟ್ಯಾಪ್ನ ಮಾಡಿ ಸೊ ಇಲ್ಲಿರುವಂಥ ಈ ನ್ಯೂ ಟೆಕ್ಸ್ಟ್ ಅಂತ ಏನಿದೆ ಅದನ್ನು ಅರೇಂಜ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾವು ಅಲ್ಲಿ ಕಾಪಿನ ಏನು ಮಾಡ್ಕೊಂಡ್ವಿ ಒಂದು ಯೂನಿಕೋಡ್ನ ಏನು ಕಾಪಿನ ಮಾಡ್ಕೊಂಡ್ವಿ ಅದನ್ನು ನಾವು ಇಲ್ಲಿ ಪೇಸ್ಟ್ನ ಮಾಡಬೇಕು ಅದನ್ನು ಪೇಸ್ಟ್ನ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡೋದು ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಇಲ್ಲಿ ಒಂದು ಕನ್ನಡ ಅಂತ ನಾವು ಟೈಪ್ನ ಮಾಡ್ಕೊಂಡ್ವಿ ಇಲ್ಲಿ ಯೂನಿಕೋಡ್ ಆಗಿ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ ಅಷ್ಟೇ ಬಟ್ ಅದು ಏನು ಅಂತ ನಮಗೆ ಇಲ್ಲಿ ಫೈನ್ನ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಈಗ ನಾವು ಯಾವ ರೀತಿಯಾಗಿ ಚೇಂಜ್ನ ಮಾಡಬೇಕಂತ ನೀವು ಇಲ್ಲಿ ನೋಡೋದು ಇಲ್ಲಿ ಕೆಳಗಡೆ ಒಂದು ಎ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಈ ರೀತಿ ಏನೋ ಸ್ಲೈಡ್ನ ಮಾಡಬೇಕಾಗುತ್ತೆ ಸ್ಲೈಡ್ನ ಮಾಡಿದ ತಕ್ಷಣ ಇಲ್ಲಿ ಫಾಂಟ್ ಅಂತ ಒಂದು ಆಪ್ಷನ್ ಸಿಗ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ತುಂಬ ಥರದ ಒಂದು ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ ನೋಡೋದು ಫಾಂಟ್ಸ್ ಅಂತ ಇದೆ ಮೈ ಫಾಂಟ್ಸ್ ಅಂತ ಇದೆ ರೀಸೆಂಟ್ ಅಂತ ಇದೆ ಇಲ್ಲಿ ಮೈ ಫಾಂಟ್ಸ್ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಪಿಕ್ಸೆಲ್ ಆ್ಯಪ್ ಒಳಗಡೆ ನಾವು ನಾನು ಒಂದು ಡೌನ್ಲೋಡಿಂಗ್ ಏನೋ ಒಂದು ಲಿಂಕ್ನ ಕೊಟ್ಟಿದ್ದೆ ಆ ಫಾಂಟ್ಸ್ಗಳನ್ನ ಯಾವ ರೀತಿಯಾಗಿ ಇಂಪೋರ್ಟ್ನ ಮಾಡ್ಕೊಳ್ಬೇಕು ನೀವು ಇಲ್ಲಿ ನೋಡೋದು ನಮಗೆ ಎರಡು ಆಪ್ಷನ್ ಕಾಣಿಸ್ತದೆ ಒಂದು ಫೋಲ್ಡರ್ ಆಪ್ಷನ್ ಇದೆ ಒಂದು ಟೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕನ್ನಡ ಫಾಂಟ್ಸ್ ಅಂತ ಒಂದು ಫೋಲ್ಡರ್ ಕಾಣಿಸುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ನಾನು ಇದನ್ನು ಇಂಪೋರ್ಟ್ನ ಮಾಡ್ಕೊಂಡ್ರಿಂದ ಇಲ್ಲಿ ನಮಗೆ ಏನು ತೋರಿಸ್ತಾ ಇಲ್ಲ ಸೊ ಇಲ್ಲಿ ನಿಮಗೆ ಆ ಫಾಂಟ್ಸ್ಗಳು ತೋರಿಸುತ್ತೆ ಆ ಎಲ್ಲ ಫಾಂಟ್ಸ್ಗಳನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಆ್ಯಡ್ ಸೆಲೆಕ್ಟೆಡ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಎಲ್ಲ ಫಾಂಟ್ಸ್ಗಳು ಬಂದ್ಬಿಟ್ಟು ಏನಾಗುತ್ತೆ ನಿಮ್ಮ ಈ ಒಂದು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಒಳಗಡೆ ಆ್ಯಡ್ ಆಗುತ್ತೆ ಫಾಂಟ್ಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಫಾಂಟ್ಸ್ಗಳನ್ನ ನಾವು ಡೌನ್ಲೋಡ್ನ ಮಾಡ್ಕೊಂಡು ಎಕ್ಸ್ಪೋರ್ಟ್ನ ಮಾಡ್ಕೊಂಡು ಈ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಒಳಗಡೆ ನಾವು ತೊಗೊಂಡು ಬಂದಾಗ ಸೊ ಈ ರೀತಿಯಾಗಿ ಕಾಣಿಸ್ತಾ ಇರೋದು ಇಲ್ಲಿರುವಂಥ ಕನ್ನಡ ಫಾಂಟ್ಸ್ಗಳ ಮೇಲೆ ನಾವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ನೋಡೋದು ಅಲ್ಲಿ ಮೇಲ್ಗಡೆ ಅಂತ ಒಂದು ಫಾಂಟ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಸೊ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಗುತ್ತೋ ಅದ್ರ ಮೇಲೆ ನೀವು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ನ ಮಾಡ್ಕೊಂಡಂಥ ಒಂದು ಫಾಂಟ್ ಸ್ಟೈಲ್ ನಿಮ್ಗೆ ಈ ರೀತಿಯಾಗಿ ಶೋ ಮಾಡ್ತದೆ ಈಗ ಫಾರ್ ಎಕ್ಸಾಂಪಲ್ ನಾವೀಗ ಮತ್ತೆ ಬೇರೆ ಫಾಂಟ್ನ ಈಗ ಸೆಲೆಕ್ಟ್ನ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಒಂದು ಡಿಫ್ರೆಂಟ್ ಫಾಂಟ್ ಆಗಿ ನಮಗೆ ಕಾಣಿಸ್ತಾ ಇದೆ ಈಗ ಮತ್ತೆ ಇನ್ನೊಂದು ಫಾಂಟ್ನ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಈಗ ಸೇಮ್ ಅಷ್ಟೇ ನೀವು ಯಾವ ಒಂದು ಫಾಂಟ್ ಸ್ಟೈಲ್ನ ಚೇಂಜ್ನ ಮಾಡ್ಕೊಳ್ಬೇಕಂತ ಇರ್ತಾರೋ ಇಲ್ಲಿ ಫಾಂಟ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಮೈ ಫಾಂಟ್ಸಲ್ಲಿ ನೀವು ಅದನ್ನು ಇಂಪೋರ್ಟ್ನ ಮಾಡ್ಕೊಂಡಿರ್ತೀರಾ ಆ ಒಂದು ಇಂಪೋರ್ಟ್ನ ಮಾಡ್ಕೊಂಡಂಥ ಒಂದು ಫಾಂಟ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಆ ಫಾಂಟ್ನ ಸೆಲೆಕ್ಟ್ನ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ನೋಡೋದು ಆ ಫಾಂಟ್ ನಮಗೆ ಇಲ್ಲಿ ಅಪ್ಲೈ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಯಾವುದೇ ಒಂದು ಫಾಂಟ್ಗಳ ಒಂದು ಸ್ಟೈಲ್ಗಳನ್ನ ನೀವು ಚೇಂಜ್ನ ಮಾಡ್ಕೊಳ್ಬೇಕಂತ ಇದ್ದರೆ
ಸೊ ಈ ರೀತಿಯಾಗಿ ನೀವು ಈ ಸ್ಟೆಪ್ಸ್ಗಳನ್ನ ನೀವು ಫಾಲೋನ ಮಾಡೋದ್ರ ಮುಖಾಂತರ ನೀವು ಇದನ್ನು ಈ ಒಂದು ಫಾಂಟ್ ನೀವು ಚೇಂಜ್ನ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ನಿಮಗೆ ಗೊತ್ತಿರ್ಬೋದು ಈ ಒಂದು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ನೀವು ಯಾವ ರೀತಿಯಾಗಿ ಯೂಸ್ ಮಾಡೋದ್ರೆ ಅಂತ ಏನಾದರೂ ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ನನಗೆ ಒಂದು ಕಮೆಂಟ್ಸ್ ಮಾಡಿ, ಇದ್ರ ಮೇಲೆ ಒಂದು ಕಂಪ್ಲೀಟ್ ಟ್ಯೂಟೋರಿಯಲ್ನ ನಾನು ಮಾಡ್ತೀನಿ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಈ ಒಂದು ಫಾಂಟ್ಸ್ಗಳನ್ನ ನಾವು ಯಾವ ರೀತಿಯಾಗಿ ಚೇಂಜ್ನ ಮಾಡ್ಕೊಳ್ಬೋದು ಅಂತ. ಸೊ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ಹಾಗೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಜೊತೆಗೆ ಮೀಟ್ ಆಗೋಣ. ಟೆಕ್ಕೆ ಬಾಯ್. ಫಸ್ಟ್ ಟೆಕ್ಸ್ಟ್ ಪ್ಲಸ್ ಅಂತ ಏನು ಕಾಣಿಸ್ತದೆ ನೋಡಿ, ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತಿದ್ದೆ. ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅನ್ನೋಂಥ ಒಂದು ಫೋಲ್ಡರ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡೋದು ಡೌನ್ಲೋಡ್ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ನಾವು ನಾನು ಕೊಟ್ಟಿರೋಂಥ ಒಂದು ಲಿಂಕಿಂದ ನೀವು ಏನೋ ಒಂದು ಫಾಂಟ್ಸ್ಗಳ ಒಂದು ಪ್ಯಾಕ್ನ ಡೌನ್ಲೋಡ್ನ ಮಾಡ್ಕೊಂಡಿದ್ರು, ಅದನ್ನು ನೀವು ಯಾವುದರಲ್ಲಿ ಎಕ್ಸ್ಟ್ರಾಕ್ಟ್ನ ಮಾಡ್ಕೊಂಡಿರ್ತೀರೋ ಆ ಫೋಲ್ಡರ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ.